ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಜಗ್ಲನೆ ತಾನೆ ನಾವಿಬ್ರು ಜೊತೆಯಾಗಿರೋಕೆ ದಾರಿ ತೋರಿಸಿದ್ದು. ಅಂದ್ರೆ ನಾವಿಬ್ರು ಸೇರ್ಬೇಕು ಅಂತ, ಮುಂದೆ ಮದ್ವೆ ಆಗ್ಬೇಕು ಅಂತ ದೇವ್ರೆ ಅವತ್ತೆ ಫಿಕ್ಸ್ ಮಾಡಿರ್ತಾರಲ್ವಾ? ಮತ್ತೆ ಅಂತ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ವಾಹ್, ಇಂಥ ಥಾಟ್ಸ್ ಎಲ್ಲ ನಿನ್ನೊಬ್ಳಿಗೆ ಬರಕ್ ಸಾಧ್ಯ ಗೊತ್ತಾ? ಬೈತಿದ್ದೀರಾ, ಹೊಗಳ್ತಿದ್ದೀರಾ? ಹೊಗಳ್ತಾ ಇದ್ದೀನಿ ಬಂಗಾರ. ನೀನ್ ಮಾಡೋದೆಲ್ಲ ತರ್ಲೆ ಕೆಲ್ಸ ಆಗಿದ್ರು ಪರವಾಗಿಲ್ಲ, ನಿನ್ನಲ್ಲಿ ತುಂಬಾ ವಿಷಯ ಇದೆ. ಸಾರಿ, ಫ್ಲೋ ಅಲ್ಲೇ ಸತ್ಯ ಆಚೆ ಬಂದ್ಬಿಡ್ತು. ಹಾ, ಲವ್ ಅಟ್ ಫಸ್ಟ್ ಸೈಟ್ ಅಂದು ಇವಾಗ ಸುಮ್ಮನೆ ನಿಂತಿದ್ಯಲ್ಲ, ತಮಾಷೆಗೆ ಹೇಳ್ದೆ. ಹೆಂಡತಿ ಜೊತೆ ಇಷ್ಟು ತರಲೆ ಮಾಡಬಾರ್ದಾ? ಸರಿ ಪತಿ ರಾಯ್ರೆ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಕೇಕ್ ತರ್ತೀನಿ. ಏನು, ಕೇಕು ತಂದಿದ್ಯಾ? ಆಸಂ ಪ್ರಿಯಾ. ಸರಿ, 10 ನಿಮಿಷದಲ್ಲಿ ನಾನು ರೆಡಿಯಾಗಿ ಬರ್ತೀನಿ, ನೀನು ಕೇಕ್ ತಗೊಂಡ್ ಬಾ. ಸರಿ ಪತಿ ರಾಯ್ರೆ. ಅಪ್ಪಿ ತಪ್ಪಿ ಈ ತರಲೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ರಾಧಿಕಾಗೂ ಹೇಳ್ಬಿಟ್ಲೆ ಹೆಂಗೆ? ಹಾಯ್ ರಾಧಿಕಾ, ಆಗ್ಲೇ ನಿನ್ ತಂಗಿ ಕಾಲ್ ಮಾಡಿ ಹೇಳ್ಬಿಟ್ಲ? ಅವಳಿಗೆ ಆತರ ಜಾಸ್ತಿ, ಚಿಕ್ಕ ವಿಷಯನೂ ಹೇಳ್ಬಿಡ್ತಾಳೆ. ರಾಧಿಕಾ, ರಾಧಿಕಾ ಏನಾಯ್ತು? ನಿನ್ನ ಈಗ್ಲೇ ನೋಡ್ಬೇಕು ಅಮರ್. ಏನಾಯ್ತು ರಾಧಿಕಾ, ಈಗ್ಲೇ ನೋಡ್ಬೇಕಾ? ಪ್ಲೀಸ್ ಅಮರ್. ಹಾ, ಸರಿ ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಏನಾಗಿರ್ಬೋದು? ಮೈ ಡಿಯರ್ ಪತಿರಾಯ್ರೆ, ಕೇಕ್ ರೆಡಿ, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ಅದೇನು ಶವರ್ ಸೌಂಡೆ ಕೇಳಿಸ್ತಿಲ್ವಲ್ಲ? ಪತಿರಾಯ್ರೇ, ಪತಿರಾಯ್ರೇ, ಯಾಕೆ ಮಾತಾಡ್ತಿಲ್ಲ? ಅಯ್ಯಯ್ಯೋ, ಇವ್ರು ಎಲ್ಲಿಗೆ ಹೋಗಿದ್ದಾರೆ? ಹೊರಗೇನಾದ್ರೂ ಹೋದ್ರ? ರಾಧಿಕಾ, ಏನಾಯ್ತು, ಯಾಕೆ ಕಳ್ತಿದ್ಯಾ? ಯಾರೋ ನನಗೆ ಕಾಲ್ ಮಾಡಿ ನಮ್ಮ ವಿಷಯ ಎಲ್ಲ ಗೊತ್ತಿದೆ ಅಂತ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಮ್ಮ. ನಂಗೆ ಕೈ ಕಾಲು ಆಡ್ತಿಲ್ಲ ಅಮ್ಮ, ನಂಗೆ ಏನ್ ಮಾಡ್ಬೇಕು ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ವ್ರತ ಮಾಡುವಾಗ ಮನೆಯಿಂದ ಆಚೆ ಬರಬಾರ್ದು ಅಂತ ಗೊತ್ತಿದ್ರು, ನಾನು ಇಲ್ಲಿಗೆ ಬರೋದನ್ನ ತಪ್ಪಿಸಕ್ಕಾಗ್ಲಿಲ್ಲ. ವ್ರತ ಸೀರೆ ಇದೆಲ್ಲ ಏನು? 10 ದಿನ ದೀಕ್ಷೆ ತಗೊಂಡ್ರೆ ಕೈಲಾಶ್ಗೂ ನನಗೂ ಪ್ರೀತಿ ಬೆಳೆಯುತ್ತೆ ಅಂತ ಮಾಡ್ತಿದ್ದೀನಿ. ಆದ್ರೆ ಅಷ್ಟರಲ್ಲೇ ಅಮರ್, ಅಮರ್, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವನು ಯಾರೋ ನನ್ನ ಪ್ರತಿ ಹೆಜ್ಜೆನೂ ವಾಚ್ ಮಾಡ್ತಿದ್ದಾನೆ. ನನ್ನ ಲೈಫಲ್ಲಿ ನಡೆದಿರೋ ಪ್ರತಿ ವಿಷಯನೂ ಕಣ್ಣಾರೆ ನೋಡ್ದಂಗೆ ಹೇಳ್ತಿದ್ದಾನೆ.
ಮುಖ್ಯವಾಗಿ ನಮ್ಮ ವಿಷಯ. ನಾವು ಹಳೆದೆಲ್ಲ ಮರೆತು ಈಗ ಖುಷಿಯಾಗಿದ್ದೀವಿ. ಆದ್ರೆ ಅವನು ಹಳೆದನ್ನೆಲ್ಲ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವನೇನಾದ್ರೂ ಸತ್ಯನ ಆಚೆ ತಂದ್ರೆ ಈ ಕಡೆ ಕೈಲಾಶ್ ಆ ಕಡೆ ಪ್ರಿಯಾ ಇಬ್ರು ನಮ್ಮನ್ನ ಅಪಾರ್ಥ ಮಾಡ್ಕೋತಾರೆ. ನಮ್ ಪ್ರೀತಿನೇ ನಮ್ಗೆ ಇವಾಗ ಶಾಪ ಆಗೋಗಿದೆ ಅಮರ್. ನಾವು ಅದನ್ನ ಬಿಟ್ರು ಅದು ನಮ್ಮನ್ನ ಬಿಡ್ತಾ ಇಲ್ಲ. ಎಲ್ಲ ನನ್ನ ಕರ್ಮ. ರಾಧಿಕಾ ಪ್ಲೀಸ್, ಈ ಗಾಬರಿ ಆಗೋದ್ರಿಂದ ಯಾವ ಲಾಭನೂ ಇಲ್ಲ. ಮೊದಲು ಅವನು ಏನ್ ಹೇಳ್ದ ಅಂತ ಹೇಳು. ಅವನು ನನ್ನ ಕಾಲ್ ಮಾಡಿ ನೇಹಾ, ಅವನ್ ನಿಮ್ಮ ಅಣ್ಣ ಅಲ್ವಾ? ಹೌದು ಅವನೇ. ಯಾರ ಹತ್ರ ಮಾತಾಡ್ತಿದ್ದಾನೆ ಇಷ್ಟೊತ್ತಲ್ಲಿ? ಬಾ ಹೋಗ್ ನೋಡೋಣ. ಅಯ್ಯೋ ದೇವ್ರೆ, ಏನ್ ನೋಡೋದು? ನಿನ್ ಜೊತೆ ನನ್ನ ನೋಡಿದ್ರೆ ಇಷ್ಟರಾತ್ರಿ ಎಲ್ ತಿರುಗ್ತಿದ್ಯಾ ಅಂತ ಕ್ಲಾಸ್ ತಗೋತಾನೆ. ಅವ್ನ್ ನೋಡಕ್ ಮುಂಚೆನೆ ಎಸ್ಕೇಪ್ ಆಗ್ಬೇಕು. ಸಿನಿಮಾಗ್ ಹೋಗಿದ್ವಿ ಅಂತ ಗೊತ್ತಾದ್ರೆ ಅಷ್ಟೇ. ಆಮೇಲೆ ನಡಿ ನಡಿ. ರಾಧಿಕಾ, ಅವನು ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ದಾನೆ. ಆದರೆ ಅದು ನಿಜ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಆಧಾರನೂ ಕೂಡ ಅವನ ಹತ್ರ ಇರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲದಿದ್ರೆ ಇದೆಲ್ಲ ಹೇಗೆ ಗೊತ್ತಿರುತ್ತೆ? ಅವನು ನಿನ್ನ ಟ್ರ್ಯಾಪ್ ಮಾಡಿದ್ದಾನೆ ರಾಧಿಕಾ. ನಿನ್ನ ಮೀಟ್ ಮಾಡಬೇಕು ಅಂತಾನೆ ಇದೆಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಅವನಿಗಿದೇ ಪ್ರೂಫು. ನನ್ನ ಗೆಸ್ ಪ್ರಕಾರ ಅವನು ಇಲ್ಲೇ ಎಲ್ಲೋ ಇದ್ದು ನಮ್ಮನ್ನು ನೋಡ್ತಿರ್ತಾನೆ. ನಿಂತ್ಕೋ, ಏಯ್ ನಿಂತ್ಕೊಳ್ಳು. ಏಯ್ ಏಯ್, ಯಾರೋ ನೀನು? ಯಾರೋ ನೀನು? ತೆಗೆಯೋ. ಏಯ್ ನನ್ ಹೊಡಿಬೇಡಿ. ಯಾರೋ ನೀನು? ಯಾರು ಕಳ್ಸಿರೋದು ನಿನ್ನ? ನಾನು ಹೇಳಲ್ಲ. ಏಯ್ ನಿಂತ್ಕೋ. ಏಯ್ ನನ್ ಬಿಟ್ಬಿಡಿ. ಏಯ್ ನಾನು ಹೇಳಲ್ಲ. ಏಯ್ ನಿಂತ್ಕೊಳ್ಳೋ. ಏಯ್ ಏಯ್ ರಾಧಿಕಾ, ಅವನು ತುಂಬಾ ಹುಷಾರಿದ್ದಾನೆ. ಇದರಲ್ಲಿ ಯಾವ ಇನ್ಫಾರ್ಮೇಶನ್ ಇಲ್ಲ. ಅಲ್ಲ ಅಮರ್, ಯಾರವನು? ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಗೊತ್ತಿಲ್ಲ ರಾಧಿಕಾ. ಆದ್ರೆ ಅವನ ಹತ್ರ ನಾವಿಬ್ರು ಲವರ್ಸ್ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿನೂ ಇಲ್ಲ. ಆದ್ರೆ ನೀನ್ ಹುಷಾರಾಗಿರು. ಅವನು ಕಾಲ್ ಮಾಡಿದಾಗ ತುಂಬಾ ಕೇರ್ಫುಲ್ ಆಗಿ ಮಾತಾಡು. ಏನು ಭಯ ಪಟ್ಕೋಬೇಡ. ನಂಗೆ ತುಂಬಾ ಭಯ ಆಗ್ತಿದೆ ಅಮರ್. ರಾಧಿಕಾ ಪ್ಲೀಸ್,
ನೀನ್ ಭಯ ಪಟ್ಕೋಬೇಡ, ಏನಾಗಲ್ಲ. ಸರಿ, ನೀನ್ ಮನೆಗೆ ಹೋಗು. ಕೈಲಾಶ್ಗೆ ನೀನ್ ಮನಲಿಲ್ಲ ಅಂತ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಪ್ಲೀಸ್ ರಾಧಿಕಾ, ನೀನ್ ಹೊರಡು, ನಾನು ನೋಡ್ಕೋತೀನಿ. ನೀನು ಹುಷಾರು ಅಮರ್, ಪ್ರಿಯಾಗೇನಾದ್ರೂ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನಾಗಲ್ಲ, ನಾನು ಇದೀನಲ್ವಾ. ನೀನ್ ಹೋಗು, ನೀನ್ ನಡಿ. ಒಬ್ಳೇ ದೆವ್ವ ತರ ಕೂತಿದ್ದಾಳಲ್ಲ. ಅಯ್ಯೋ, ಲವ್ ಆಟು ಫಸ್ಟ್ ಸೈಟು. ಬರ್ದಿರೋದು ಹಾಗೆ ಇದೆ ಅಂದ್ರೆ ಕೇಕ್ ಕಟ್ ಮಾಡಿಲ್ಲ ಅಂತಾಯ್ತು. ಅಮ್ಮ ಪ್ರಿಯಾ, ಎಲ್ಲಿದ್ದಾನೆ ನಿನ್ ರಾಜ್ಕುಮಾರ? ಬರ್ಲಿಲ್ವಾ? ಬಂದಿದ್ರು. ಕಾಣ್ತಾನೆ ಇಲ್ಲ. ಎಲ್ಲೋ ಹೋಗಿದ್ದಾರೆ. ಎಲ್ಲಿಗೆ ಗೊತ್ತಿಲ್ಲ. ಮತ್ತೆ ಈ ವಿಷಯ ಅವನಿಗೆ ಹೇಳಿಲ್ವಾ? ಹೇಳ್ದೆ. ಹೇಳಿದ್ರು ಹೋಗ್ಬಿಟ್ನ? ಹೇಳಿದ್ಮೇಲೇನೆ ಹೇಳ್ದೆ ಹೊರಟು ಹೋಗಿದ್ದಾರೆ ಅಜ್ಜಮ್ಮ. ಅಯ್ಯೋ, ಏನೇ ಇಷ್ಟು ಮಾಡಕ್ಕೆ ನನ್ನ ಜೂ ಕಳಿಸ್ಬಿಟ್ಯಾ? ನಾನು ಏನೇನೋ ಅನ್ಕೊಂಡಿದ್ನಲ್ಲೇ ಪ್ರಿಯಾ, ಫಸ್ಟ್ ಸೈಟ್ ಜೊತೆ ಫಸ್ಟ್ ನೈಟು ಆಗೋಗಿರತ್ತೆ ಅನ್ಕೊಂಡಿದ್ದೆ. ಆದ್ರೆ ನಿನ್ ಗಂಡ ನೋಡು, ನಿಂಗೆ ಹೇಗ್ ಕೈ ಕೊಟ್ಟಿದ್ದಾನೆ. ನನ್ ಪ್ರೋಗ್ರಾಮ್ ಸಕ್ಸಸ್. ಝೂನಲ್ ಪ್ರಾಣಿಗಳ ಕೈಲಿ ಸರ್ಕಸ್ ಮಾಡಿಸಿದ್ರು. ಅಬ್ಬಬ್ಬಬ್ಬಬ್ಬ, ಸೂಪರ್ ಅಂದ್ರೆ ಸೂಪರ್ ಅನ್ಕೋ. ಇಷ್ಟಕ್ಕೆ ಎಷ್ಟೆಲ್ಲ ಮಾತಾಡ್ಬಿಟ್ಟೆ ಅಲ್ಲ, ನಾನಿದ್ರೆ ನಿಮ್ ಗಡ್ಡಿನಾ? ತೊಂದ್ರೇನಾ? ಮತ್ತೀಗೇನ್ ಮಾಡ್ದೆ? ನಾನಿದ್ದಿದ್ರೆ ಅವನ್ನ ಹೋಗಕ್ ಬಿಡ್ತಿದ್ನ? ತುಂಬಾ ಖುಷಿ ಆಗ್ತಿದ್ಯಲ್ಲ ಅಜ್ಜಮ್ಮ ನಿಂಗೆ. ಮತ್ತಿನ್ನೇನು, ಕುಣಿದು ಕುಪ್ಪಡಿಸ್ಬೇಕು ಅನ್ಸ್ತಿದ್ಯಲ್ಲ? ಹೌದೇ. ನನ್ ನೋಡಿ, ನಗು ತಡ್ಕೊಳಕ್ಕೆ ಆಗ್ತಿಲ್ಲ ಅಲ್ವಾ ಅಜ್ಜಮ್ಮ? ನಿಜವಾಗ್ಲು ನಗು ತಡಿಯಕ್ಕೆ ಆಗ್ತಿಲ್ಲ ಕಣೆ. ಹಂಗಾದ್ರೆ ನನ್ ಅಳದ್ ನೋಡಿ ನಿಂಗ್ ಖುಷಿಯಾಗಿ ನಗ್ತಾ ಇರೋ, ಹೋಗೋ. ಅಯ್ಯಯ್ಯೋ, ಸುಮ್ನೆ ತಮಾಷೆ ಮಾಡ್ದೆ ಪ್ರಿಯಾ. ನನ್ನ ನೋಡಿದ್ರೆ ನಗು ಬರುತ್ತ ನಿಂಗೆ? ಹಾಗಲ್ಲ, ಸಾಕು. ಹೋಗಜ್ಜಮ್ಮ, ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಹೊರಗ್ ಹೋಗಿ ಚೆನ್ನಾಗ್ ತಿನ್ಕೊಂಡ್ ಬಂದಿರ್ತೀಯ ಅಲ್ವಾ? ಇನ್ನು ಸಾಕಾಗ್ಲಿಲ್ವಾ ನಿಂಗೆ? ಇದನ್ನು ತಗೋ, ಈ ಕೇಕ್ ಕೂಡ ತಿಂದಾಕ್ಬಿಡು. ಅದು ಕೂಡ ಸಾಕಾಗಿಲ್ಲ ಅಂದ್ರೆ ನನ್ನ ತಿನ್ಬಿಡು. ಹಾಗಲ್ಲ ಪ್ರಿಯಾ, ಪ್ಲೀಸ್ ಹೋಗಜ್ಜಮ್ಮ. ಅಯ್ಯಯ್ಯೋ ಅಯ್ಯಯ್ಯೋ, ಚೇಚೆ, ಸುಮ್ನೆ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಪಾಪ ಎಷ್ಟು ಅಳ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಆಮರೆ. ಬರ್ಲಿ, ಅವನು ಸರಿಯಾಗಿ ಮಾಡ್ತೀನಿ. Thank you.
ನನ್ನ ಕ್ಷಮಿಸ್ಬಿಡಮ್ಮ. ಹೋಗದೆ ಬೇರೆ ದಾರಿ ಇರಲಿಲ್ಲ, ಎಲ್ಲ ನಿನಗೆ ಗೊತ್ತಿದೆ. ನೀನು ನೋಡ್ತಾನೆ ಇದೆಯಾ? ದಯವಿಟ್ಟು ವ್ರತ ಭಂಗ ಮಾಡಿದೆ ಅಂತ ಕೋಪ ಮಾಡ್ಕೋಬೇಡ. ನನ್ನ ಕ್ಷಮಿಸಿ ಆಶೀರ್ವಾದ ಮಾಡು. ಎಲ್ಲಿಂದ ಬರ್ತಿದ್ಯಾ? ವ್ರತ ಅಂದೆ, ನಿಷ್ಠೆ ಅಂದೆ, ಉಪವಾಸ ಅಂದೆ, ಹೊಸಲ್ ದಾಟಿದ್ರೆ ವ್ರತ ಫಲಿಸಲ್ಲ ಅಂದೆ, ಮತ್ತಿದೇನು? ತಪ್ಪು ಮಾಡಿ ದೇವರ ಮುಂದೆ ನಿಂತು ಕ್ಷಮಿಸಿ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ನೀನಿವತ್ತು ಮೌನವಾಗಿರೋ ಹಾಗೆ ಇಲ್ಲ, ಮೌನವನ್ನ ಮುರಿಲೇಬೇಕು. ಹೇಳು, ಏನ್ ದಬ್ಬ ಹಾಕೋದಿಕ್ಕೆ ನೀನ್ ಆಚೆ ಹೋಗಿದ್ದೆ? ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ? ಯಾಕೆ ನಮ್ ಹತ್ರ ಎಲ್ಲ ಮುಚ್ಚಿಡ್ತಾ ಇದೀಯಾ? ಇದೇ ಕಾರಣಕ್ಕೇನಾ ನನ್ನ ಮಗನ ನೀನ್ ದೂರ ಇಟ್ಟಿರೋದು? ಇದೇ ಕಾರಣಕ್ಕೇನಾ ನೀನು ಡಿವೋರ್ಸ್ ನೋಟಿಸ್ಗೆ ಸೈನ್ ಹಾಕಿರೋದು? ಮಾತಾಡು ರಾಧಿಕಾ. ಬೆಳಗ್ಗೆ ಪೂಜೆ ಮಾಡುವಾಗ ಮಾತಿಗೆ ಮಾತು ಚೆನ್ನಾಗಿ ಸೇರಿಸಿದ್ಯಲ್ಲ, ಇವಾಗ ಎಲ್ಲಿ ಹೋಯ್ತು ಆ ನಿನ್ನ ಮಾತು? ಯಾವ ವಿಷಯನಾದ್ರೂ ಅರ್ಥ ಆಗೋ ಹಾಗೆ ಹೇಳ್ತಾರೆ, ಯಾವ ವಿಷಯ ಆದ್ರೂ ಅರ್ಥ ಮಾಡ್ಕೋತಾರೆ ಅಂತ ಗಿಣಿ ತರ ಮಾತಾಡಿದ್ಯಲ್ಲ, ಈಗ ಹೇಳು. ಇದನ್ನ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ ಹೇಳು? ವ್ರತ ಮಾಡೋ ನೆಪದಲ್ಲಿ ಶೋಭನಾನ ನಿಲ್ಸಿ ಇವಾಗ ವ್ರತಭಂಗ ಮಾಡಿದ್ಯಲ್ಲ, ಏನಂತ ತಿಳ್ಕೋಬೇಕು? ನಿನ್ನ ಮೇಲೆ ಹೇಗೆ ನನಗ್ ನಂಬಿಕೆ ಬರುತ್ತೆ? ಯಾವ ನಂಬಿಕೆಯಿಂದ ಕೈಲಾಶ್ ಜೀವನ ಚೆನ್ನಾಗಿರುತ್ತೆ ಅಂತ ಆಸೆ ಇಟ್ಕೊಳ್ಳಿ ಹೇಳು. ಅಬ್ಬಾ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು, ಅರ್ಥನಾದ್ರೂ ಮಾಡ್ಕೊಳಕ್ ಪ್ರಯತ್ನಿಸ್ತೀನಿ. ಭಗವಂತ, ನನಗೆ ಯಾಕಪ್ಪ ಈ ಶಿಕ್ಷೆ? ಇವಳಗ್ ಸಮಸ್ಯೆ ಇದೆ ಅನ್ಕೋಬೇಕಾ, ಇಲ್ಲ ಇವಳನ್ನ ಸಮಸ್ಯೆ ಅನ್ಕೋಬೇಕಾ? ನೀನಾದ್ರೂ ಹೇಳು ತಂದೆ, ನೀನಾದ್ರೂ ಹೇಳು. ಮೊದ್ಲು ಸಮಸ್ಯೆ ಏನು ಅಂತ ಗೊತ್ತಾಗದೆ ಪರಿಹಾರ ಹೇಗ್ ಕಂಡಿಡಿಯೋದು, ಏನ್ ಮಾಡೋದು? ಇವತ್ತು ನೀನು ಬಾಯ್ ಬಿಡ್ಲೇಬೇಕು ಹೇಳು ಅಂತ ಹೇಳ್ಕೊಳಕ್ ಆಗದೆ ಇರೋ ಸಮಸ್ಯೆ ಏನು? ಹೇಳದೆ ಇದ್ರೆ ನನ್ನ ಮೇಲೆ ಆಣೆ. ನೋಡ್ಬೇಡ, ನೋಡ್ಬೇಡ, ಹೀಗ್ ನೋಡಿನೆ. ಈ ಅಮಾಯಕ ನೋಟದಿಂದಾನೆ ನನಗೆ ಮೋಸ ಮಾಡ್ತಾನೆ ಇದೆಯಾ? ನನ್ನಷ್ಟೇ ಅಲ್ಲ, ನನ್ನ ಮಗನಿಗೂ ಮೋಸ ಮಾಡ್ತಾನೆ ಬಂದಿದ್ಯಾ? ಇಲ್ಲ, ನಾನ್ ಮೋಸ ಹೋಗಲ್ಲ. ಸತ್ಯ ಏನು ಅಂತ ಹೇಳು. ಯಾಕಿಷ್ಟು ಭಯ ಪಡ್ತಿದ್ಯಾ ಅಂತ ನಾನು ತಿಳ್ಕೊಳ್ಳೇಬೇಕು.
ಏನ ಸತ್ಯ? ಎಲ್ಲಿಂದ ಬರ್ತಿದ್ಯಾ ನೀನು? ಹೀಗೆಲ್ಲ ಕೇಳೋದಿಕ್ಕೆ ನನ್ನ ಮನ್ಸು ಒಪ್ತಿಲ್ಲ ರಾಧಿಕಾ. ಆದ್ರೆ ಕೇಳೋ ಪರಿಸ್ಥಿತಿ ಬಂದಿದೆ.